ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನಗರಸಭೆ ಚುನಾವಣೆಯ ಬಗ್ಗೆ ನಮ್ಮ ಶ್ರೀ ಟಿವಿ ತಂಡ ಮಾಜಿ ಸಚಿವ ಟಿಬಿ ಜಯಚಂದ್ರರವರನ್ನು ಮಾತನಾಡಿಸಿದಾಗ, 2019ನೇ ಹೊಸ ವರ್ಷ ಪ್ರಾರಂಭ ಆಗಿದೆ. ಮಕರ ಸಂಕ್ರಾಂತಿಯನ್ನ ಸ್ವಾಗತಿಸುವ ಹಂತದಲ್ಲಿ ನಾವಿದ್ದೇವೆ. ಹಿಂದೂಗಳಿಗೆ ಮಕರ ಸಂಕ್ರಾಂತಿ ಒಂದು ಹೊಸ ವರ್ಷ, ಹೊಸ ದಿನ. ಅಂದಿನಿಂದಲೂ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರ್ತದೆ. 2018ರ ಕಹಿ ನೆನಪು ನನಗೆ ಆಗಲಿ ಅಥವಾ ಯಾರಿಗೇ ಆಗಲಿ ಕೂಡ ಅದು ಮತ್ತೆ ಮರುಕಳಿಸ ರೀತಿಯಲ್ಲಿ ಹೊಸ ವರ್ಷ ಹೊಸ ಬೆಳಕನ್ನು ಚೆಲ್ಲುವಂತಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಚುನಾವಣೆ ಮಾರ್ಚ್ಗೆ ಸುಮಾರು 109 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಾಗಿದೆ. ಈಗಾಗಲೇ ವಾರ್ಡ್ ಸಭೆಗಳನ್ನು, ರಿಸರ್ವೇಷನನ್ನು ಸರ್ಕಾರ ಹಸ್ತಕ್ಷೇಪ ಮಾಡಿ ಬದಲಾವಣೆ ಮಾಡಿದೆ. ಯಾರ್ಯಾರ್ದೋ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಇಟ್ಟುಕೊಂಡು ಈಗಾಗಲೇ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಬಹುಶಃ ನಾವು ಈ ರಿಸರ್ವೇಷನ್ ವಿಚಾರದಲ್ಲಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿತ್ತು. ಆದರೆ ಕೆಲವರ ಹಸ್ತಕ್ಷೇಪದಿಂದಾಗಿ ಇವತ್ತು ಬದಲಾವಣೆ ಆಗಿದೆ. ಬದಲಾವಣೆ ಆಗಿರ್ತಕ್ಕಂಥದ್ದು ಆತಂಕವನ್ನು ಉಂಟಿಸಿದೆ. ಆ ಕಾರಣ ಹೈಕೋರ್ಟ್ ಮೆಟ್ಟಲು ಎತ್ತಿರ್ತಕ್ಕಂಥದ್ದು. ಬಹುಶಃ ಹೈಕೋರ್ಟ್ನಲ್ಲಿ ಕೂಡ ನಿರಂತರವಾಗಿ ಒಂದು ವಾರದಿಂದಲೂ ಕೂಡ ಕೇಸ್ಗಳು ನಡೀತಾ ಇರಬೇಕಾದಾಗ ಅದು ಬಹುಶಃ ಇತ್ಯರ್ಥ ಆಗ್ತದೆ. ಇತ್ಯರ್ಥ ಆದಮೇಲೆ ಬಹುಶಃ ಫೆಬ್ರವರಿ ತಿಂಗಳಲ್ಲೇ ಘೋಷಣೆಯಾಗಿ ಚುನಾವಣೆಗಳು ಕೂಡ ಮುಗಿತಕ್ಕಂಥ ಸಾಧ್ಯತೆಗಳಿದೆ. ನೋಡಿ, ನಾನು ಗೆಲ್ಲಿನ ಭರವಸೆ ಅನ್ನತಕ್ಕಂಥದ್ದಲ್ಕೇನ ಹೆಚ್ಚಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮುಖ್ಯ. ಯಾವುದೇ ಚುನಾವಣೆ ಬಂದರೂ ಕೂಡ ಪ್ರಜೆಗಳ ತೀರ್ಮಾನ ಏನು ಅಂತಕ್ಕಂಥದ್ದು ಯಾರಿಗೂ ಅರ್ಥ ಆಗೋದಿಲ್ಲ. ಆದರೆ ಇಷ್ಟೇ ನಾನು ಹೇಳ್ತಕ್ಕಂಥದ್ದು, ನನ್ನ ಕಳೆದ 10 ವರ್ಷದ ಅವಧಿನಲ್ಲಿ ಸಿರಾ ತಾಲೂಕಿಗೆ, ಸಿರಾ ಪಟ್ಟಣಕ್ಕೆ ತೆಗೆದುಕೊಂಡಂಥ ತೀರ್ಮಾನಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಇವತ್ತೆಲ್ಲೋ ಒಂದು ಕಡೆಗೆ ಸ್ಥಗಿತ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಜನಗಳಲ್ಲಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 15 ವರ್ಷಕ್ಕೂ ಹೆಚ್ಚು ಕಾಲ ನಾನು ಹೇಮಾವತಿಯ ನೀರನ್ನು ಸಿರಕರಿಸುವಂಥ ಪ್ರಯತ್ನವನ್ನು ಮಾಡಿ 15 ವರ್ಷದಿಂದ ನೀರು ಕುಡಿತಾ ಇದ್ರು. ಈ ವರ್ಷ ಬಹುಶಃ ಯಾರೂ ಕಷ್ಟಪಡಬೇಕಾಗಿದ್ದಿರಲ್ಲ. ಸ್ವಾಭಾವಿಕವಾಗಿ ಹರಿದು ಬರತಕ್ಕಂಥ ನೀರು ಹರಿದು ಬಂದಿದೆ. ಆದರೆ ನಿಗದಿತ ಪ್ರಮಾಣದಲ್ಲಿ ಹರಿಬೇಕಾಗಿರ್ತಕ್ಕಂಥ ನೀರು ಬರಲಿಲ್ಲ. ಬಹುಶಃ ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಕಳ್ಳಂಬೆಳ್ಳ, ಎಲಿಯೂರು, ಸಿರಾ, ಮೊದಲೂರು ಈ 4 ಕೆರೆಗಳನ್ನು ಕೂಡ ಯಾವತ್ತೂ ಕೂಡ ಜೀವಂತವಾಗಿ ಜೀವ ನೆಲೆಯಾಗಿನ ಮಾಡಬೇಕು, ಜಲದ ನೆಲೆಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದೆ. ನಾನು ಹೋದ ವರ್ಷ ಬರಗಾಲ, ಮಳೆ ಇರಲಿಲ್ಲ, ಡ್ಯಾಮಿ ನೀರು ಬಂದಿರಲಿಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಮದ್ಲೂರು ಕೆರೆಗೆ 12 ದಿವಸಗಳ ಕಾಲ ನೀರು ಹರಿಸುವಂಥ ಕೆಲಸವನ್ನು ಮಾಡಿ ಅದು ಸ್ವಲ್ಪ ಮಟ್ಟಿಗೆ ಎಷ್ಟೋ ಜನಕ್ಕೆ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ವರ್ಷ ನನಗೆ ಅರ್ಥ ಆಗ್ತಾ ಇಲ್ಲ, ಏನು ನಡೀತಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ, ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ವರ್ಷ ಬಹುಶಃ ನಾವೆಂದೂ ಕೂಡ ಕಂಡರಿದೇ ಇರತಕ್ಕಂಥ ಪ್ರಮಾಣದಲ್ಲಿ ಮಳೆ ಬಂತು. ಬಹುಶಃ 100 TMCಗೂ ಹೆಚ್ಚು ನೀರು ಇವತ್ತು ಹೇಮಾವತಿ ಇದು ಡ್ಯಾಮ್ನಲ್ಲಿ ಬಂತು. ನಮಗೆ ಈ ಶೇಖರಣೆ ಏನಿದೆ ಅದರ 2ರಷ್ಟು ನೀರು ಸಮುದ್ರದ ಪಾಲಾಯಿತು. ಬಹುಶಃ ಮಳೆ ಬಾರದಿದ್ದಂಥ ಸಂದರ್ಭದಲ್ಲಿ ಮದ್ಲೂರು ಕೆರೆಗೆ ನೀರು ಹೋಯಿತು. ಮಳೆ ತುಂಬಿ ಹರಿದಾಗ
ಮದ್ದೂರು ಕೆರೆಗೆ ನೀರು ತರ ಹರಿಸುವಂತ ಪ್ರಯತ್ನ ಆಗಲಿಲ್ಲ, ನೀರು ಬರಲಿಲ್ಲ, ಜನರ ಕಷ್ಟ ಏನು ಅಂತಕ್ಕಂಥದ್ದು ಅದನ್ನು ಅದಕ್ಕೆ ಸ್ಪಂದಿಸೋ ರೀತಿಯಲ್ಲಿ ಕೆಲಸ ಆಗಲಿಲ್ಲ. ಆ ದುಃಖ ಆ ನೋವು ನನಗಿದೆ. ಬಹುಶಃ ಅದು ಜನರ ತೀರ್ಮಾನ, ನನಗೆ ಅಧಿಕಾರವನ್ನು ಬೇರೆ ವಹಿಸಿಕೊಟ್ಮೇಲೆ ಇವತ್ತು ನಾನೇನೋ ನಿರೀಕ್ಷೆ ಮಾಡಿದ್ದೆ. ನಾನು ಮಾಡಿರ್ತಕ್ಕಂಥದ್ದು ಶಾಶ್ವತವಾದ ಕೆಲಸ, ನಿರಂತರವಾಗಿ ನೀರು ಹರಿಬೋದು ಅಂತೇಳಿ. ಎಲ್ಲೋ ಒಂದು ಕಡೆಗೆ ಬರೀ ಇದು ಸಿರಾ ಒಂದೇ ಅಲ್ಲ, ಇಡೀ ತುಮಕೂರು ಜಿಲ್ಲೆಗೆ ಇವತ್ತು ನಿಗದಿತ ಪ್ರಮಾಣದಲ್ಲಿ ನೀರು ಬರಲಿಲ್ಲ, ಸಮರ್ಪಕವಾಗಿ ಹಂಚಿಕೆ ಆಗಲಿಲ್ಲ. ಈ ರೀತಿಯಾಗಿ ಘೋರ ಅನ್ಯಾಯ ಆಗಿದೆ. ಬಹುಶಃ ಇನ್ನು ಬಿಸಿಲು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಕುಡಿಯ ನೀರಿನ ಸಮಸ್ಯೆಯನ್ನು ಎದುರಿಸ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಕುತೂಹಲ. ಇದರಿಂದ ಇದಕ್ಕೆ ಜನಪ್ರತಿನಿಧಿಗಳ ವೈಫಲ್ಯನೇ ಮುಖ್ಯವಾದಂಥ ಕಾರಣ. ಸರ್, ನಗರಸಭೆ ಚುನಾವಣೆ ಪ್ರಯುಕ್ತ ನಗರ ಇಡೀ ಚುನಾವಣೆ ಘೋಷಣೆ ಆಗಲಿ, ಘೋಷಣೆ ಆದಾಗ ನಮ್ಮದೇ ಆದಂಥ ಪ್ರತಿಯೊಂದು ಪಕ್ಷಕ್ಕೂ ಕೂಡ ರಣನೀತಿ ಇರುತ್ತದೆ. ಆ ನೀತಿಯ ಅನುಸಾರವಾಗಿ ನಾನು ಅದೇನಿದೆ ಅಂತಕ್ಕಂಥದ್ದು ಅವತ್ತು ಯೋಚನೆ ಮಾಡೋಣ. ಇವತ್ತು ಹೇಳೋದಕ್ಕಿನ್ನ ಇನ್ನು ಕೋರ್ಟ್ನಲ್ಲಿ ಇರಬೇಕಾದಾಗ ಯಾವ ಚುನಾವಣೆ ಘೋಷಣೆ ಆಗ್ತದೆ ಗೊತ್ತಿಲ್ಲ. ಚುನಾವಣೆ ಪ್ರಾರಂಭದ ಹಂತದಲ್ಲಿ ಈ ತಾಲೂಕಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಅದು ವೈಫಲ್ಯಗಳೇನು ಅಂತಕ್ಕಂಥದ್ದು, ಯಾಕೆ ಸ್ಥಗಿತ ಆಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಗಮನಕ್ಕೆ ತರ್ತೀವಿ. ಸರ್, ಹಾಲಿಯರೆ ನಗರಸಭೆ ಸದಸ್ಯರು, ಕಾಂಗ್ರೆಸ್ ಸದಸ್ಯರು ಈ ಮಾಡಿರೋ ಕೆಲಸದ ಬಗ್ಗೆ ನಿಮ್ಗೆ ಎಷ್ಟು ಪರ್ಸೆಂಟ್ ತೃಪ್ತಿ ಇದೆ ನೋಡಿ? ಅದು ಅಳತೆಗೋಲು ಏನು ಅಂತ ಹೇಳಿದ್ರೆ ಜನರ ತೀರ್ಮಾನನೇ ಅಳತೆಗೋಲು. ಜನ ಏನು ತೀರ್ಮಾನ ಕೊಡ್ತಾರೆ ಅದೇ ಭಾಳ ಮುಖ್ಯ. ಆದರೆ ಚುನಾವಣೆ ಘೋಷಣೆ ಆದಾಗ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಏನು ಅಂತಕ್ಕಂಥದ್ದು ಮತ್ತು ನಾವು ಅವರಿಗೆ ಟಿಕೆಟನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಅದೆಲ್ಲದೂ ಕೂಡ ಹೊರೆ ಹೆಚ್ಚು ನೋಡಿ ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ. ಅದು ಮುಂದಿನ ದಿನದಲ್ಲಿ ಆ ತೀರ್ಮಾನ ತಗೊಂಡಿದ್ದೀವಿ. ಶಿರಾ ನಗರದಲ್ಲಿ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಶಿರಾದ ಎಪಿಎಂಸಿ ಮಾರ್ಕೆಟ್ಗೆ ಶ್ರೀ ಟಿವಿ ತಂಡ ಭೇಟಿ ನೀಡಿ ಬಂದ್ನಿಂದ ರೈತರಿಗಾದ ತೊಂದರೆ ಬಗ್ಗೆ ಮಾಹಿತಿ ಪಡೆಯಿತು. ಶಿರಾ ಟ್ರೇಡರ್ಸ್ನಿಂದನ ಇವತ್ತು ಬಂದ್ ಕರೆ ಇರೋದ್ರಿಂದ ಇವತ್ತು 50% ಮಾರ್ಕೆಟ್ಗೆ ಮಾಲ್ ಬಂದಿಲ್ಲ. ಇವತ್ತು ರೈತರಿಗೆಲ್ಲನ ಟ್ರಾನ್ಸ್ಪೋರ್ಟಿನಿಂದ ನಮಗೆ ತೊಂದರೆ ಆಗಿದೆ. ಭಾಳ ರೇಟ್ಗಳು ಸ್ವಲ್ಪ ವೀಕ್ ಆಗಿದೆ. ಆದ್ರಿಂದ ಗಲಾಟೆ ಇದು ಸ್ಟ್ರೈಕ್ ಇಲ್ದಿದ್ರೆ ಒಳ್ಳೆ ಮಾರ್ಕೆಟಿಗೆ ಮಾಲ್ ಬರೋದು. ನನ್ನ ಹೆಸರು ಬಾಲಕೃಷ್ಣ ಅಂತ. ನಾನಿಲ್ಲಿ ಉಳ್ಳಿ ಕಳ್ಕೊಳ್ಬೇಕು ಅಂತ ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದೆ. ನಾನು ಪ್ರತಿ ವಾರ ಅಬ್ಸರ್ವ್ ಮಾಡ್ದಂತ ನಾವು, ಯಾಕಂದ್ರೆ ಜೀವಾಮೃತ ಮಾಡೋದಕ್ಕೆ ಹಳೆ ಅಳಸಂಡೆಕಾಳು ಉಳ್ಳಿಕಾಳು ಉಳ್ಳಿ ಕಳ್ಕೊಳ್ಳೋದಕ್ಕೆ ಬರ್ತಾ ಇದ್ವಿ. ಈ ವಾರ ನೋಡಿದ ಮಟ್ಟಿಗೆ ಪ್ರತಿನಿತ್ಯ ಪ್ರತಿ ವಾರದ ಜನಸಂದಣಿಗಿಂತ ವ್ಯಾಪಾರಕ್ಕಿಂತ 70% ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂದಿಂದ ಸಾಕಷ್ಟು ರೈತರಿಗೆ ತೊಂದರೆ ಆಗಿದೆ. ಕೊಳ್ಳೋರಿಲ್ಲ, ಕೆಲವರು ರೈತರು ತಂದಿದ್ದಾರೆ, ಅದನ್ನು ತಗೊಂಡೋರಿಲ್ಲ. ತಂದಿರೋ ರೈತರಿಗೆ ಅದನ್ನು ಸಾಗಾಣಿಕೆಗೆ ಟ್ರಾನ್ಸ್ಪೋರ್ಟ್ಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕ್ರಮವಾಗಿ ಆಗ್ತಾ ಇಲ್ಲ. ಇದರಿಂದ ತುಂಬ ತೊಂದರೆ ಆಗಿದೆ. ಬಂದ್ ಮಾಡಿದ್ರೆ ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಈ ರೀತಿ ಅರ್ಧಂಬರ್ಧ ಬಂದ್ ಮಾಡಿದ್ರೆ ಕೆಲವು ನಾಗರಿಕರಿಗೆ ರೈತರಿಗೆ ಸ್ಪೆಷಲಿ ರೈತರಿಗೆ ತುಂಬ ತೊಂದರೆ ಆಗುತ್ತೆ. ಈ ಬಂದು ಅಂದರೆ ತುಂಬ ಪೂರ್ಣ ಪ್ರಮಾಣವಾಗಿ ಆದರೆ ಮಾತ್ರ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಹಿಂಗೆ ಅರ್ಧಂಬರ್ಧ ಆದರೆ ಯಥೇಚ್ಛವಾಗಿ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆನೂ ಸ್ಟ್ರೈಕ್ ಮುಂದುವರೆದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ರೈತ ಈ ಬಂದು ಅಂತಕ್ಕಂಥ ನಾಳೆನ ಮುಂದುವರೆದ್ರೆ ರೈತರಿಗೆ ತುಂಬ ತೊಂದರೆ ಆಗುತ್ತೆ, ಹಾಗೂ ಪ್ರಯಾಣಿಕರಿಗೆ ಏನಾದರೂ ಬೇರೆ ಬೇರೆ ಪ್ರಯಾಣ ಅವರು ಯೋಜನೆಗಳು ಹಾಕೊಂಡಿದ್ರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂದು ನಮಗೆ ಗೊತ್ತಿರೋ ಪ್ರಕಾರ ಇವತ್ತೆಲ್ಲ ಶಾಲಾ ಕಾಲೇಜುಗಳು ರಜೆ ಇದೆ, ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಾತ್ಮಕ ಮೇಲೆ ಮೂಲ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಈರೇಗೌಡ ಅಂತೇಳಿ ಸರ್. ನಾವು ಈ ಮಂಡಿಗೆ ಇವತ್ತು ಮಂಗಳವಾರ ಅಂತೇಳಿ ನಮ್ಮ ಶಿರತ ಮಾರ್ಕೆಟ್ ಇವತ್ತು, ಹಾಗಾಗಿ ತೊಗರಿಕಾಳು ತಂದಿದ್ದೆ ನಾನು. ನಾವೊಬ್ಬ ರೈತ ನಮ್ಮ ಮಗ ತೊಗರಿಕಾಳು ತಂದಿರೋದ್ರಿಂದ ಈ ಒಂದು ಭಾರತ್ ಬಂದಿಂದ ಏನು ತೊಂದರೆ ಆಗಿದೆ ನಮಗೆ ಅಂದರೆ, ಈ ಭಾರತ್ ಬಂದು ರೈತರ ಮೇಲೆ ತೊಂದರೆ ಆಗಿದೆ ಬಿಟ್ಟರೆ ಬೇರೆ ಯಾರ ಮೇಲೂ ಜಾಸ್ತಿ ಯಥೇಚ್ಛವಾಗಿ ತೊಂದರೆ ಆಗಿಲ್ಲ. ಶಾಲಾ ಮಕ್ಕಳಿಗೂ ರೈತರಿಗೂ
ಮತ್ತು ಸಣ್ಣ ಬಡ ನಾಗರಿಕರಿಗೆ ತೊಂದರೆ ಆಯಿತು. ಹಾಗಾಗಿ ನಮಗೆ ನಾನು ತಂದಂಥ ಬೇಳೆಕಾಳಿಗೆ ತೊಗರಿ ಕಾಳಿಗೆ ಒಳ್ಳೆ ಉತ್ತಮವಾದಂಥ ಬೆಲೆ ಇಲ್ಲ, ಇಲ್ಲಿ ಕೊಂಡ್ಕೊಳ್ಳಿರಲಿಲ್ಲ, ಹಂಗಾಗಿ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಐತೆ. ಈ ಬಂದು ನಾಳೆನೂ ಮುಂದುವರೆದ್ರೆ ಸುಮಾರು ಸಾರ್ವಜನಿಕರ ಮೇಲೂ ಮತ್ತು ಶಿಕ್ಷಣದ ಮಕ್ಕಳಿಗೂ ಸಹ ತೊಂದರೆ ಆಗುತ್ತೆ. ದಯವಿಟ್ಟು ಬಂದ್ ಮಾಡಂಗಿದ್ರೆ ಎಲ್ಲ ಇಡೀ ಭಾರತ ದೇಶಾದ್ಯಂತ ಮಾಡಬೇಕು. ಈ ಥರ ಅರ್ಧ ಬಂದ್ ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ಅನುಕೂಲ ಆಗಲ್ಲ. ನಮ್ಮ ಶಿರಾ ತಾಲೂಕಲ್ಲಿ ಕೇವಲ ಒಂದು 40-50% ಮಾತ್ರ ಬಂದ್ ಯಶಸ್ವಿಯಾಗಿದೆ, ಸಂಪೂರ್ಣವಾಗಿ 100% ಬಂದ್ ಯಶಸ್ವಿಯಾಗಿಲ್ಲ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು ಈಶ್ವರಪ್ಪ ಅಂತ. ಏನು ಮಾಡ್ತಾ ಇದ್ದೀರಿ? ನಾವು ಮಂಡಿ ದಳ್ಳಾಳಿ ವರ್ತಕರು. ಇವತ್ತಿನ ದಿವಸ ನಾವು ದಳ್ಳಾಳಿ ಮಂಡಿಗೆ ಮಾಲು ಬಂದಿದೆ, ರೈತರು ತಂದಿದ್ದಾರೆ, ಬಂದಂಬದು ಅವರಿಗೆ ಗೊತ್ತಿಲ್ಲ. ಅವರಿಗೆ ದುಡ್ಡು ಬೇಕು ಮತ್ತು ರೇಟ್ ಬೇಕು. ಖರೀದಿ ಮಾಡೋ ಜನ ಕಡಿಮೆ ಬಂದಿದ್ದಾರೆ. ಖರೀದಿ ಮಾಡೋರು ಕಡಿಮೆ ಬಂದಿರೋ ದೇಶದಿಂದ ನಿಖರವಾದ ಬೆಲೆ ಸಿಕ್ಕಿಲ್ಲ ಮಾಲಿಗೆ. ಇದು ಬಂದು ಮಾಡೋಂಗಿದ್ರೆ, ಈ ಥರ ಬಂದ್ ಮಾಡಿದರೆ ರೈತರಿಗೂ ನಾಗರಿಕರಿಗೂ ಹಳ್ಳಿ ಜನಕ್ಕೆ ಉಪಕಾರ ಆಗೋದಿಲ್ಲ. ಮೇಲಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ಬಂದ್ ಮಾಡೋಂಗಿದ್ರೆ ಒಂದು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಆಟೋ ಚಾಲಕರಿಗೆ ಈ ಬಂದಿಂದ ಏನು ತೊಂದರೆ ಆಗಿದೆ ಅನ್ನೋದು ವಿಚಾರಿಸೋಣ. ಈಗ ಸರ್ ನಮಸ್ತೆ, ಹೇಳೋಣ ಅಂತೇಳಿ ಪ್ರತಿ ಮಂಗಳವಾರ ನಮಗೆ ಚೆನ್ನಾಗಿ ಬಾಡಿಗೆ ಎಲ್ಲ ಹೊಡ್ಕೊಟ್ಟಾಗೋದು, ಬಟ್ ಇವತ್ತು ಏನಿಲ್ಲ ಸರ್ ನಮಗೆ. ಇವತ್ತು ಬೆಳಿಗ್ಗೆಯಿಂದ 100 ರೂಪಾಯಿ ನಾವು ಹೊಡೆದೇ ಇಲ್ಲ ಬಾಡಿಗೆನ. ಬಟ್ ಬಂದ್ ಮಾಡಿರಿ, ಬಿಟ್ಟು ಪ್ರತಿಯೊಬ್ಬರು ಬಂದ್ ಮಾಡಿರೋ ಒಂಥರ ಯಶಸ್ವಿ ಆಗುತ್ತೆ ಸರ್. ಇವತ್ತೇನು ನಮಗೇನು ಬೆಳಿಗ್ಗೆಯಿಂದ 50 ಗ್ಯಾಸ್ ಕಾಕಿಮಕ್ಕೂ ದುಡ್ಡಿಲ್ಲ ನಮಗೆ, ಆ ಥರ ಆಗಿದೆ ಸರ್ ನಮಗೆ. ಓಕೆ, ಸರ್ ಕೃಷ್ಣಪ್ಪ ಅಂತ ನಮ್ಮ ಹೆಸರು. ಸರ್ ಬೆಳಗ್ಗೆಯಿಂದ ಏನು ದುಡಿಮೆ ಇಲ್ಲ ಸರ್, ಹಳ್ಳಿಯಿಂದ ರೈತರುಗಳು ಜಾಸ್ತಿ ಬಂದಿಲ್ಲ, ಓಡಾಟ ಕಡಿಮೆ ಐತೆ, ಬಸ್ ಸ್ಟ್ಯಾಂಡ್ ಬಿಕೋ ಅನ್ನಿಸುತ್ತೆ, ಕೆ ಎಸ್ ಆರ್ ಸಿ ಬಸ್ಗಳಿಲ್ಲ, ಸಿವಿಲ್ ಬಸ್ಗಳಷ್ಟೇ, ಒಂದರು ಬಂದರೆ ಬರ್ತವೇ ಇಲ್ಲ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಅಲ್ಲಿಂದ ಬಂದ್ರೂ 10 ರೂಪಾಯಿ ಬರೋಕ್ಕಲ್ಲ ಸರ್, ಗ್ಯಾಸ್ಗೆ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ದುಡಿಮೆ ಇಲ್ಲ, ತೊಂದರೆ ಆಗಿಬಿಟ್ಟೈತೆ ಸರ್ ಭಾಳ. ಜನ ಎಲ್ಲ ಸಮಸ್ಯೆಯಿಂದ ಭಾಳ ತೊಂದರೆ ಆಗಿಬಿಟ್ಟಿದೆ. ಮಂಗಳವಾರ ಎಷ್ಟು ವ್ಯಾಪಾರ ಸರ್? ಮಂಗಳವಾರ ಸರ್ ಹೆಂಗಿಲ್ಲ ಅಂದ್ರೆ ಸಾಯಂಕಾಲದ ಮಧ್ಯಾಹ್ನ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗ್ತೈತೆ ಸರ್. ಬೆಳಗ್ಗೆ 6-6:30 ಕಡಿಮೆ 12 ಗಂಟೆವರೆಗೂ ಸುಮಾರು ಹೆಂಗಿಲ್ಲ ಅಂದ್ರೆ ಒಂದು 300-400 ರೂಪಾಯಿ ದುಡ್ಡು ಮಾಡ್ಕೊಂತೀವಿ. ಒಂದು 100 ರೂಪಾಯಿ 100 ರೂಪಾಯಿ ಗ್ಯಾಸ್ ಕೊರ್ ಒಂದು 100 ರೂಪಾಯಿ ಉಳ್ಕೊಂಬೋದು ಸರ್. ಸರ್ ಇವತ್ತು ಬೆಳಗ್ಗೆಯಿಂದಲೂ 100 ರೂಪಾಯಿ ನಾನು ಆಗಿಲ್ಲ ಸರ್, 100 ರೂಪಾಯಿ ತಿಂಡಿ ಸಮೇತ ತಿಂಡಿಗೂ ಆಗಿಲ್ಲ, ಗ್ಯಾಸ್ಗೂ ತಿಂಡಿಗೂ ಸರಿ ಅಷ್ಟೇ ಸರ್. ಭಾಳ ತೊಂದರೆ ಆಗಿದೆ. ಚಂದ್ರಪ್ಪ ಯಾವೂರು ಬಂದ್ರೇಳಿ ನಮ್ದು? ನಾವು ಆ ಕಡೆಯಿಂದ ಬಂದಿದ್ದೀವಿ, ಆಂಧ್ರ ಕಡೆಯಿಂದ. ನಾವು ಮೆಣಸಿನ್ಕಾಯಿ ಬಂದು ತೊಗರಿ ತಂದಿದ್ದೀವಿ, ಆದರೆ ಏನು ಇವತ್ತು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತಾವ್ರೆ ಸೇಟ್ಗಳು. ಆದ್ದರಿಂದ ನಮಗೆ ಸ್ವಲ್ಪ ಕಡಿಮೆನೆ ಆಗಂಗೆ, ಇವತ್ತು ಲಾಸು ತುಂಬಾನ. ಆದ್ದರಿಂದ ಈ ಬಂದಿಂದ ನಮಗೆ ತುಂಬ ಲಾಸ್ ಆದಂಗೆ ಇದಾಗೈತೆ. ಬಂದಿರೋ ವಿಷಯ ನಿಮಗೆ ಗೊತ್ತಿಲ್ವಾ? ಗೊತ್ತು ನಮಗೆ. ಮತ್ತೆ ಯಾಕೆ ಬಂದಿದ್ದು? ನಾವು ಬಂದಿದ್ದೀವಿ ಅಂದರೆ ಏನಂತ ಬಂದು ಇರಲ್ಲ ಅಂತ ಇದು ಮಾಡಿದ್ರು, ಅದರಿಂದ ಬಂದಿದ್ದೀವಿ. ಅದರಿಂದ ಹಿಂಗೆ ಮಾಡಿದ್ರೆ ಇಲ್ಲಿ ಈ ಥರ ಸೇಟ್ಗಳು ಬಂದಿಲ್ಲ, ಸ್ವಲ್ಪ ತೊಂದರೆ ಆಗ್ಬಿಟ್ಟೈತೆ ತುಂಬ. ಹ್ಞೂ, ನಮಗೆ ಗಿಟ್ಟುಬಾಟ್ ಆಗಿಲ್ಲ. ಆರ್ ಎಂ ಸಿ ಮಾರ್ಕೆಟಲ್ಲಿ ಬಂದ್ಬಿಟ್ಟು ರೈತರನ್ನ ಮತ್ತು ಆಟೋ ಚಾಲಕರನ್ನ ಮತ್ತು ಹಮಾಲರು ಎಲ್ಲರನ್ನೂ ಮಾತಾಡಿಸಿದಾಗ ಈ ಬಂದಿಂದ ಅವ್ರಿಗೆ ತೊಂದರೆ ಆಗಿದೆವನ್ನ ಯಾವುದೇ ಲಾಭ ಆಗಿಲ್ಲ, ಸಂಪೂರ್ಣ ಬಂದಾದರೆ ಮಾತ್ರ ಲಾಭ, ಈ ಥರ ಅರ್ಧಂಬರ್ಧ ಆದರೆ ನಮಗೆಲ್ಲ ಲಾಸ್ ಆಗುತ್ತೆ, ಎಲ್ಲ ಲಾಸ್ ಆಗಿದೆ ಅಂತ ಎಲ್ಲ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕ್ಯಾಮ್ರಾ ಅಂಜನ್ ಜೊತೆ ವಿನೋದ್ ಕುಮಾರ್. ಮಂಗಳವಾರ ಸಂತೆಗೆ ಭೇಟಿ ನೀಡಿ ಭಾರತ್ ಬಂದ್ನಿಂದ ಆದ ತೊಂದರೆ ಬಗ್ಗೆ ವಿಚಾರಿಸಿದಾಗ ಬಂದಂತ ಗೊತ್ತಿತ್ತ ನಿಮಗೆ? ಬಂದಂತ ಗೊತ್ತಿತ್ತು, ವ್ಯಾಪಾರ ಡಲ್ ಆಗಿದೆ. ಏನು ವ್ಯಾಪಾರ ಮಾಡ್ತೀರಾ? ಎಷ್ಟಿದೆ ವ್ಯಾಪಾರ? ಹೆಂಗಿದೆ ವ್ಯಾಪಾರ? ಒಂದೂವರೆ ವರ್ಷದ ಎಲ್ಲ ವ್ಯಾಪಾರ ಹೆಂಗಿದೆ? ಬಂದು ಬಂದಾಗಿರೋದ್ರಿಂದ ಅವನು ಬಂದಂತ ಗೊತ್ತಿತ್ತ ನಿಮಗೆ? ಇಲ್ಲ ಸರ್ ಗೊತ್ತಿಲ್ಲ. ಸರ್ ತಮ್ಮ ಹೆಸರು? ವಿಶ್ವಸ್ವಾಮಿ. ಯಾವೂರು ಸರ್? ಏನು ಮಾಡ್ತೀರಾ? ತರಕಾರಿ. ಹೇಗಿದೆ ವ್ಯಾಪಾರ? ವ್ಯಾಪಾರ ಇಲ್ಲ ಸರ್. ಯಾಕೆ? ಯಾಕೆಂದ್ರೆ ಬಂದ್ರಿಂದ ಗೊತ್ತಿದೆ, ಗೊತ್ತಿದ್ರು ಮಾಮೂಲಿ ಬಂದಿದ್ದೀವಿ, ಆಗ್ತಾ ಇಲ್ಲ. ಏನೋ ಹಂಗೆ ಓಡಾಡ್ತಾ ಇಲ್ಲ. ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ ವ್ಯಾಪಾರ? 60% 60% ಮಾತ್ರ ವ್ಯಾಪಾರ ಆಗ್ತಾ ಇರ್ತಾರೆ. ಏನು ವ್ಯಾಪಾರ ಮಾಡ್ತಾರೆ? ಹೇಗಿದೆ ವ್ಯಾಪಾರ? ಇವತ್ತು ಯಾಕೆ ಬಂದಿರೋದು? 20% ವ್ಯಾಪಾರ ಎಲ್ಲ ಆಗಿದೆ.
ವ್ಯಾಪಾರ ಹೇಗಿದೆ? ಇಲ್ಲ ಸರ್, ಭಾಳ ಕಮ್ಮಿ ಇದೆ. 70% ಇದೆ, 20% ಇದೆ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುತ್ತಿರುವುದು ಕಂಡುಬಂದಿತು. ಸರ್, ತಮ್ಮ ಹೆಸರು? ನಾಗರಾಜು ಅಂತೇಳಿ. ಸಂಚಾರಿ ನಿಯಂತ್ರಕರಾಗಿದ್ದೀವಿ, ಸಿರಾ ಘಟಕ ಇದು. ಬಂದ ಯಾವ ಬಸ್ಗಳು ಬರ್ತಾ ಇಲ್ವಾ ಕೆಎಸ್ಆರ್ಟಿಸಿ? ಇಲ್ಲ, ನಮ್ಮ ಡಿಪೋಯಿಂದ ಯಾವುದು ಅಧಿಕಾರಿಗಳ ಆದೇಶದ ಮೇಲೆ ಯಾವ ಬಂದಿಲ್ಲ ಇಲ್ಲಿ. ಯಾವ ಆ ಕಡೆ ಸಿರಾಯಿಂದ ಯಾವ ಹೋಗಿಲ್ಲ, ಆ ಕಡೆ ಹೋಗಿಲ್ಲ, ಯಾವ ಗಾಡಿನೂ ಹೋಗಿಲ್ಲ. ಅಲ್ಲಿ ರಾತ್ರಿ ಹೋಗಿದ್ದ ಗಾಡಿ ವಾಪಸ್ ಬಂದಿದ್ದಾವೆ, ತಾವು ಡಿಪ್ಪಕ್ಕೆ ಹೋಗಿದ್ದಾವೆ. ನಿಮ್ಮ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಾ? ನಿಮ್ದು ಕೆಲಸ ಇದ್ದೀವೆಲ್ಲ, ಇದ್ದೀವಿ. ಡ್ರೈವರ್ ಕಂಡಕ್ಟರ್ ಎಲ್ಲ ಇದಾರೆ, ಎಲ್ಲ ಡಿಪೋದಲ್ಲಿ ಇದ್ದಾರೆ, ಯಾರು ಎಲ್ಲ ಹೋಗಿಲ್ಲ. ನಾಳೆ ನಾವು ಮುಂದುವರಿಯುತ್ತಾ ಇದೆ. ಅದು ಹೆಸರು ಕವಿತಾ ಅಂತ, ಸಂಚಾರಿ ನಿಯಂತ್ರಕರು. ಬೆಳಿಗ್ಗೆಯಿಂದ ಯಾವ್ದು ಬಂದಿಲ್ಲ ಸರ್, ಇಲ್ಲ ಯಾವ್ದು ಬಂದಿಲ್ಲ. ನೈಟ್ ಹೋಗಿರ್ಬೋದೇನ, ಬೆಳಿಗ್ಗೆ ಅಂತೂ ಯಾವ್ದು ಬಂದಿಲ್ಲ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋದು. ಬಂದ್ ಏನಂತೀರ ಬಂದ್ ಬಗ್ಗೆ? ಬಂದ್ ಬಗ್ಗೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಕಾರ್ಮಿಕರು 10 ಬೇಡಿಕೆಗಳಿಂದ ಈ ಬಂದ್ ಕರೆಯಲಾಗಿದೆ. ಇದು ಕೇಂದ್ರ ಸರ್ಕಾರಕ್ಕೆ ತಟ್ಟಿ ಬಿಸಿ ಮುಟ್ಟಿ ಈ ಬಂದ್ ಯಶಸ್ವಿಯಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ತಮ್ಮನ್ನು ಅವರಿಗೆ ಮನವಿ ಮಾಡ್ತಾರೆ. ಕೆಎಸ್ಆರ್ಟಿಸಿ ಕಾರ್ಮಿಕರು ಯಾರು ಪಾಲ್ಗೊಂಡಿಲ್ಲ ಈ ಬಂದ್ಗೆ? ಇನ್ನೇನು ವ್ಯಕ್ತಪಡಿಸ್ತಾಗೇನಲ್ಲ, ಇವಾಗ ಯಾವ ಬಸ್ಗಳು ಹೊರಗೆ ಹೋಗಿಲ್ಲ, ರೂಟ್ ಮೇಲೆ ಹೋಗಿಲ್ಲ, ಇದೆಲ್ಲ ವ್ಯಕ್ತಪಡಿಸಿ ಬೆಂಬಲ ಕೊಟ್ಟಂಗೇನೆ. ದೊರೆಯುವ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ಸಾಲುಗಟ್ಟಿ ನಿಂತ ವಾಹನ ಡ್ರೈವರ್ಗಳನ್ನು ಮಾತನಾಡಿಸಿದಾಗ, ತಿಪ್ಪೇಸ್ವಾಮಿ ಏನ್ ಮಾಡ್ತಾ ಇದ್ರ? ಡ್ರೈವರ್ ಆಟೋ ಅಲ್ಲ, ಟ್ಯಾಕ್ಸಿ. ಟ್ಯಾಕ್ಸಿ ಇವತ್ತು ಬಂದಿರೋದ್ರಿಂದ ನಿಮ್ಗೆ ವ್ಯಾಪಾರ ಹೇಗಿದೆ? ವ್ಯಾಪಾರ ಡಲ್ ಇದೆ ಸರ್. ಯಾವ್ದು ಎಷ್ಟು ಪರ್ಸೆಂಟ್ ಡಲ್ ಇದೆ? ಪೂರ್ತಿ ಇಲ್ವೇ ಇಲ್ಲ ಸರ್. ಇಲ್ವೇ ಇಲ್ಲ ಬಂದಿರೋದ್ರಿಂದ ಯಾವ ಊರಿಗೂ ಯಾರು ಹೋಗ್ತಾ ಇಲ್ಲ, ಅದಕ್ಕೆ ಎಲ್ಲ ವೆಹಿಕಲ್ಸ್ ಆಗೇ ಇದೆ ಸರ್. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ರಸ್ತೆ ಸುರಕ್ಷತಾ ಕಾಯ್ದೆ ವಿರೋಧಿಸಿ ಎರಡು ಪಕ್ಷಗಳು ಕರೆ ನೀಡಿದ್ದ 2 ದಿನಗಳ ಕಾಲ ಭಾರತ್ ಬಂದ್ಗೆ ಎಐಟಿಯುಸಿ, ಸಿಐಟಿಯು ಜೊತೆಗೆ ವಿವಿಧ ಕಾರ್ಮಿಕ ಸಂಘಟನೆಗಳು, ಕೆಎಸ್ಆರ್ಟಿಸಿ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ನೀಡಿದರೂ ಮೊದಲನೇ ದಿನವಾದ ಮಂಗಳವಾರ ಶಿರಾದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ಇಲ್ಲಿನ ಪ್ರವಾಸಿ ಮಂದಿರ ವೃತ್ತದಲ್ಲಿ ಬೆಳಗ್ಗೆ ಜಮಾವಣೆಗೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಕ್ಕೂಟ, ಬಿಸಿಯೂಟ ತಯಾರಿಕೆ ಸಿಬ್ಬಂದಿಗಳ ಸಂಘಟನೆ, ರೈತ ಸಂಘ, ಬೀಡಿ ಕಾರ್ಮಿಕರ ಸಂಘ, ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಮೊದಲಾದ ಸಂಘಟನೆಗಳ ಕಾರ್ಯಕರ್ತರು ವಿವಿಧ ಬೇಡಿಕೆಗಳಿಗಾಗಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ಐಬಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಕಾರಣ ಕೆಲಕಾಲ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಇವತ್ತಿನ ದಿನ ನಾವು ರಾಷ್ಟ್ರವ್ಯಾಪಿ ಜಂಟಿಯಾಗಿ ಕಾರ್ಮಿಕರ ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಇವತ್ತಿನ ದಿನ ರಾಷ್ಟ್ರವ್ಯಾಪಿ 2 ದಿನಗಳ ಕಾಲ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕನಿಷ್ಠ ಮೊದಲು ನಮ್ಮ ಏನು ಸ್ಕೀಮ್ ವರ್ಕರ್ ಏನಿದ್ದಾರೆ ಅವರ ಒಂದು ಕನಿಷ್ಠ ವೇತನವನ್ನು ನಿಗದಿಪಡಿಸಬೇಕು. ನಿಗದಿಪಡಿಸಿದ ನಂತರ ಇಲ್ಲ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು. ರೈತರಿಗೆ ಬೆಂಬಲ ಬೆಳೆದಂತ ಬೆಂಬಲ ಬೆಲೆಗೆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿಕೊಳ್ಳಲೇಬೇಕು ಮತ್ತು ಅವರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಆಗ ಅವರು ಮಾಡಿದಂತಹ ಯಾವುದೇ ಬ್ಯಾಂಕುಗಳಲ್ಲಿ ಮಾಡಿದರೂ ಕೂಡ ಆ ಒಂದು ಸಾಲಗಳನ್ನು ಮನ್ನಾ ಮಾಡಬೇಕು, ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಹಾಗೂ ಏನು ಕಟ್ಟಡ ಕಾರ್ಮಿಕರು ಏನಿದ್ದಾರೆ, ಬಿಸಿಯೂಟದರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಈ ಸ್ಕೀಮ್ ನೌಕರರನ್ನು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು. ಹಾಗೂ ಏನ್ ಕಟ್ಟಡ ಕಾರ್ಮಿಕರಲ್ಲಿ ಭವಿಷ್ಯ ನಿಧಿ ಹೇರಳವಾಗಿದ್ರೂ ಕೂಡ ಅವರಿಗೆ ಸಮಯಕ್ಕೆ ಸರಿಯಾಗಿ ಆ ಒಂದು ಆ ಭವಿಷ್ಯ ನಿಧಿ ಅವ್ರಿಗೆ ಕೈಗೆ ಸಿಗ್ತಾ ಇಲ್ಲ. ಅವರಿಗೆ ಪಿಂಚಣಿ ವ್ಯವಸ್ಥೆ ಆಗಬೇಕು, ಕನಿಷ್ಠ ತಿಂಗಳಿಗೆ 6,000 ಪಿಂಚಣಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ಈ ಒಂದು ಇದರ ಹೋರಾಟದಲ್ಲಿ ನಾವು ಅದನ್ನು ಸಹ ಒಂದು ಬೇಡಿಕೆಯನ್ನಾಗಿ ಇಟ್ಟಿದ್ದೇವೆ. ಹಾಗೂ ರೈತರಿಗೆ ಎಲ್ಲ ರೀತಿಯ ಒಂದು ಸಮಗ್ರವಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅವರಿಗೆ ಬೆಳೆ ಬೆಳೆಯಲಿಕ್ಕೆ ಅನುಕೂಲವಾಗುವಂತ ಒಂದು ಸಮಗ್ರ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮತ್ತೆ ನಮ್ಮ ಇಂದು ಆಶಾ ಕಾರ್ಯಕರ್ತರು ಸಹ ಅವರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರ ಒಂದು ಹೋರಾಟದಲ್ಲಿ ಅವರು ಸಹ ಅವ್ರಿಗೆ ಕನಿಷ್ಠ ಒಂದು ಸಂಬಳವನ್ನು ನಿಗದಿ ಮಾಡಬೇಕು ಅವರಿಗೆ ಮೇನ್ ಆಗಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ನೌಕರರನ್ನ ಅವ್ರನ್ನೂ ಸಹ ಸರ್ಕಾರಿ ನೌಕರನ್ನ ಪರಿಗಣಿಸಬೇಕು. BSNL ಬ್ಯಾಂಕ್ ನೌಕರರು ಮತ್ತೆ ಕಾರ್ಮಿಕರು ಎಲ್ಲ ಕಾರ್ಮಿಕ ವರ್ಗದವರು ಸಹ ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಿರದಲ್ಲೂ ಕೂಡ ನಾವು 2 ದಿನಗಳ ಹೋರಾಟ ನಂಬಿಕೊಂಡಿದ್ದೇವೆ. ಮೊದಲನೇ ದಿನವಾಗಿ ಇವತ್ತಿನ ದಿನ ನಾವು ಯಶಸ್ವಿಯಾಗಿ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಿದ್ದೇವೆ ಅಂತ ಈ ಒಂದು ಸಮಯದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಲ್ಲಿ AITUC, CITU, BSNL, ಕಟ್ಟಡ ಕಾರ್ಮಿಕರು, ಬಿಸಿ ಊಟದವರು, ಆಶಾದವರು, ಮತ್ತೆ ರೈತರು ಮತ್ತೆ ಬ್ಯಾಂಕ್ ವರ್ಗದವರು, ಗ್ರಾಮ ಪಂಚಾಯತಿ ನೌಕರರು, ಅಂಚೆ ಇಲಾಖೆಯವರು ಎಲ್ಲರೂ ಸಹ ಒಟ್ಟಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ವರ್ಗದ ಎಲ್ಲ ಒಂದು ಇದರಿಂದಲೂ ಬಂದಿದ್ದಾರೆ ಎಲ್ಲರೂ. ನಾಳೆ ನಾವು ಮತ್ತೆ ಈ ಒಂದು ಮುಷ್ಕರ ಮುಗಿದ ಮೇಲೆ ಮನವಿ ಕೊಟ್ಟಂತ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ನಾವು ಸೇರಿ ಒಟ್ಟಾಗಿ ಮಾತಾಡಿ ನಾಳೆ ಕಾರ್ಯಕ್ರಮವನ್ನು ರೂಪಿಸ್ತಿದ್ದೇವೆ. ಇಲ್ಲ, ನಾಳೆ ಈ ರಸ್ತೆ ತಡೆಯ ಒಂದು ಕಾರ್ಯಕ್ರಮ ಇರೋದಿಲ್ಲ. ಸಾಮೂಹಿಕವಾಗಿ ಸಭೆಯನ್ನ ಮಾಡ್ತಿದ್ದೀವಿ, ಶಾಂತಿಯುತವಾಗಿ ಸಭೆ ಮಾಡ್ತಾ ಇದ್ದೀವಿ. ಮಹಿಳೆಯರ ಪ್ರವೇಶವನ್ನು ವಿರೋಧಿಸಿ ಶಿರಾದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. 19ರಂದು ನಗರದ ದುರ್ಗಮ್ಮ ದೇವಸ್ಥಾನದಿಂದ ಪ್ರತಿಭಟನೆ ಹೊರಟ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಕೇರಳ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹಿಂದೂಗಳ ಮೇಲೆ ಅನೇಕ ರೀತಿಯ ನಿರ್ಬಂಧಗಳನ್ನು ಹೇರಿ ಧಾರ್ಮಿಕ ನೀತಿ ನಿಯಮಗಳನ್ನು ಹಾಳು ಮಾಡಿ ಹಿಂದೂಗಳ ಐಕ್ಯತೆಯನ್ನು ಒಡೆಯುವ ಷಡ್ಯಂತರ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನೆಯುದ್ದಕ್ಕೂ ಧಿಕ್ಕಾರ ಕೂಗುತ್ತಾ ಶಿರಾ ತಹಶೀಲ್ದಾರ್ ರಂಗೇಗೌಡ 1990ರಲ್ಲಿ ಇಂಡಿಯನ್ ಯೂತ್ ಲಾಯರ್ಸ್ ಅಸೋಸಿಯೇಷನ್ ಅನ್ನುವ ಸಂಘಟನೆ ಕೇರಳದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಹಾಕುತ್ತೆ. ಎಲ್ಲ ಮಹಿಳೆಯರಿಗೂ ಶಬರಿಮಲೆಯಲ್ಲಿ ಅವಕಾಶ ಕೊಡಬೇಕು, ಸಮಾನತೆಯ ದೃಷ್ಟಿಯಿಂದ ಅವಕಾಶ ಕೊಡಬೇಕಂತ ಹೇಳಿ ಕೇರಳದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನ ಹಾಕುತ್ತಾರೆ. ಕೇರಳದ ನ್ಯಾಯಾಲಯ ಅನ್ನೋದು ನೇರವಾದಂತ ಆರೋಪವಿದೆ. ಈ ಶಬರಿಮಲೆ ದಾರಿಯಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಇದರೊಳಗೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಅಡಗಿದೆ ಬಂಧುಗಳೇ. ಕಾರಣ, ನೌಶದ್ ಅಹಮದ್ ಅನ್ನುವ ಮುಸಲ್ಮಾನ ವಕೀಲ ಅಲ್ಲಿ ಹಾಕಿದಂತ ಪಿಟಿಷನ್, ತೃಪ್ತಿ ದೇಸಾಯಿ ಅನ್ನುವ ಕ್ರೈಸ್ತ ಹೆಣ್ಣು ಮಗಳು ಹಾಕಿದಂತ ಪಿಟಿಷನ್, ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಅಡಗಿದೆ. ಬಹಳ ಸ್ಪಷ್ಟವಾಗಿದೆ, ಜಗತ್ತಿನ 43 ಮುಸ್ಲಿಂ ರಾಷ್ಟ್ರಗಳನ್ನು ಒಳಗೊಂಡಂತೆ ಇಡೀ ಜಗತ್ತಿನಿಂದ
ಮುಸಲ್ಮಾನರು ಪ್ರತಿ ವರ್ಷ ಹಜ್ ಯಾತ್ರೆಗೆ ಹೋಗ್ತಾರೆ, ಪ್ರತಿ ವರ್ಷ ಹಜ್ ಯಾತ್ರೆಗೆ ಹೋಗ್ತಾರೆ. ಆ ಸಂಖ್ಯೆ ಕೇವಲ 50-60 ಲಕ್ಷಗಳು ಮಾತ್ರ, ಕೇವಲ 50-60 ಲಕ್ಷಗಳು ಮಾತ್ರ. ಪ್ರತಿ ವರ್ಷ ಜಗತ್ತಿನ ಕ್ರೈಸ್ತರು ವ್ಯಾಟಿಕನ್ ಸಿಟಿಗೆ ಹೋಗ್ತಾರೆ ಅವರ ಧರ್ಮದ ಕಾನ್ಫರೆನ್ಸ್ಗೋಸ್ಕರ, ಬಿಷಪ್ ಕಾರ್ಡಿನಲ್ಗಳ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಾರೆ. ಕೇವಲ ಬೆರಳೆಣಿಕೆಯಷ್ಟು ಕ್ರೈಸ್ತರು ಮಾತ್ರ ಹೋಗುವಂಥದ್ದು. ಬಂಧುಗಳೇ, ಇಡೀ ದೇಶದಲ್ಲೆಲ್ಲ ಕೇವಲ ದಕ್ಷಿಣ ಭಾರತದಿಂದ ಮಾತ್ರವೇ ಶಬರಿಮಲೆಗೆ ಅಯ್ಯಪ್ಪ ಭಕ್ತರು ಹೋಗುವ ಸಂಖ್ಯೆ 4 ಕೋಟಿಯಿಂದ 5 ಕೋಟಿ. ಬಂಧುಗಳೇ, 4 ಕೋಟಿಯಿಂದ 5 ಕೋಟಿ ಅಯ್ಯಪ್ಪ ಭಕ್ತರು ಆ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ಅವರ ನಂಬಿಕೆಗಳಿಗೆ ಹೋಗ್ತಾ ಇದ್ದಾರೆ, ಅವರ ಶ್ರದ್ಧೆಗಳಿಗೆ ಹೋಗ್ತಾ ಇದ್ದಾರೆ. ಇದನ್ನ ಹಾಳು ಮಾಡಬೇಕಂತ ಷಡ್ಯಂತ್ರವೇ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಹಾಕಿದಂತ ಜಿಹಾದಿ ಮಾನಸಿಕತೆಯ ನೌಶಾದ್ ಅಹಮದ್ ತೃಪ್ತಿ ದೇಸಾಯಿ ಅನ್ನುವ ಸಂಘಟನೆಯಲ್ಲಿರ್ತಕ್ಕಂಥ ಈ ಪಿತೂರಿಯ ಹಿಂದಿದೆ. ಕಾಂಗ್ರೆಸ್ ಧುರೀಣರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲಿಸಬೇಕು ಈ ದೇಶದ ಜನಗಳು, ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲಿಸಬೇಕು ಈ ದೇಶದ ಜನಗಳು, ಮಹಿಳಾ ಸಮಾನತೆಯ ವಿಚಾರವಾಗಿ ಕೊಟ್ಟಿದೆ ತೀರ್ಪು, ಹಾಗಾಗಿ ಪಾಲಿಸಬೇಕಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಧ್ಯಮಗಳ ಮುಖಾಂತರ ಇಡೀ ದೇಶದ ಜನಗಳಿಗೆ ಅಪೀಲ್ ಮಾಡ್ತಾರೆ. ಇದು ಹೇಗಾಯ್ತಂತ ಹೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗಾಯ್ತು. ಖರ್ಗೆಯವರ ಮಾತು 86ನೇ ಇಸ್ವಿನಲ್ಲಿ ನೆನಪು ಮಾಡ್ಕೊಳ್ಳಿ, ಅದೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು, ಶಾಬಾನು ಅನ್ನುವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು, ಇಡೀ ದೇಶದಲ್ಲಿ ಸಂಚಲನ ಉಂಟು ಮಾಡಿತ್ತು ಆ ತೀರ್ಪು. ಶಾಬಾನು ಅನ್ನುವ 7 ಲಕ್ಷ ರು ಬೆಲೆ ಬಾಳುವ ಆಭರಣವನ್ನು ಮಾಲೀಕರಿಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದ ಶಿರಾದ KSRTC ನಿರ್ವಾಹಕ ಶ್ರೀಧರ್. ಪಾವಗಡದ ನಿವಾಸಿಯಾದ ನಾಗಲತಾ ಎಂಬ ಮಹಿಳೆ KSRTC ಬಸ್ಸಿನಲ್ಲಿ ಒಡವೆ ಹಾಗೂ ಹಣ ಇರುವ ವ್ಯಾನಿಟಿ ಬ್ಯಾಗ್ ಅನ್ನು ಮರೆತು ಹೋಗಿದ್ದಾಗ ಪ್ರಯಾಣಿಕನೊಬ್ಬ ಆ ವ್ಯಾನಿಟಿ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಪ್ರಶ್ನಿಸಿದ ನಿರ್ವಾಹಕ ಅವನಿಂದ ವ್ಯಾನಿಟಿ ಬ್ಯಾಗ್ ಪಡೆದು ಸಂಬಂಧಪಟ್ಟ ಮಾಲೀಕರಿಗೆ ಶಿರಾದಲ್ಲಿ KSRTC ಅಧಿಕಾರಿಗಳು ಹಾಗೂ ಪೊಲೀಸರ ಸಮಕ್ಷಮ ನೀಡಿ ಪ್ರಾಮಾಣಿಕತೆಗೆ ಸಾಕ್ಷಿಯಾದರು. ಈ ವ್ಯಾನಿಟಿ ಬ್ಯಾಗ್ ಅಲ್ಲಿ 7 ಲಕ್ಷ ಮೌಲ್ಯದ ಒಡವೆ ಹಾಗೂ 3,000 ಹಣ ಇರುತ್ತದೆ. ಸರ್, ಈ ಥರ ಒಡವೆ ಹಿಂಗೆ ದುಡ್ಡು ಇದೆ ಅಂತ ಹೇಳಿ 10 ಗಂಟೆ ಸಮಯದಲ್ಲಿ ನಾವು ಫೋನ್ ಮಾಡಿದೆ. ಅವರು ಅಲ್ಲಿ KVS ಎಂಟ್ರಿ ಯಾರಿದ್ರೆ ಪೊಲೀಸ್ ಸ್ಟೇಷನ್ ಹ್ಯಾಂಡ್ಓವರ್ ಮಾಡಿ ಅಂತ ಹೇಳಿದ್ರು ಸರ್. ಸರ್, ಈ ಟೈಮ್ನಾಗ ಹೋಗೋಕ್ಕಾಗಲ್ಲ ಸರ್, ಬೆಳಗ್ಗೆ ಬೇಕಾದ್ರೆ ಡಿಪಾಕ್ ತಂದು ಕೊಡ್ತೀನಿ ಅಂತ ಹೇಳಿ ನಾನು ಅವ್ರ ಮನವಿ ಮಾಡಿಕೊಂಡೆ. ಅವರು ತಗೋಬಾ ಅಂತ ಹೇಳಿದರು. ಇಷ್ಟು ಮುಖಾಂತರ ಡಿಪೋ ಮುಖಾಂತರ ಹಾಗೂ ಸೆಕ್ಯೂರಿಟಿ ಮುಖಾಂತರ ಅದನ್ನು ಆ ಬ್ಯಾಗನ್ನು ಅವ್ರಿಗೆ ಹ್ಯಾಂಡ್ಓವರ್ ಮಾಡಿರ್ತೀವಿ ಸರ್. ಈ ಸಂಬಂಧಪಟ್ಟವರು ಬಂದಿದ್ದಾರೆ, ಅವರಿಗೆ ತಲುಪ್ತಾ ಇದ್ದೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV. ಇದು ಜನಪರ ಧ್ವನಿ.